ಶುಭೋದಯ ವಿದ್ಯಾರ್ಥಿಗಳೇ, ನಾವು ಸುಮಾರು ಎರಡು ದಿನಗಳವರೆಗೆ ಈ ಡಾಕ್ಟರ್ ಸಿದ್ದಲಿಂಗ ಪಟ್ಟಣ ಶೆಟ್ಟಿಯವರು ಬಂದಂತ ಗಂಗವ್ವ ತಾಯಿ ಅನ್ನುವಂತ ಪದ್ಯದ ಸಾರಾಂಶವನ್ನ ಅಥವಾ ಈ ಪದ್ಯದ ಒಳಗೊಂಡಿರ್ತಕ್ಕಂತಹ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಒಂದು ಪದ್ಯದಲ್ಲಿ ಕವಿಯು ಗಂಗವ್ವ ತಾಯಿಯನ್ನು ಭೂಮಿಗೆ ಬರಮಾಡಿಕೊಂಡು ಅಥವಾ ಭೂಮಿಗೆ ಆಹ್ವಾನಿಸಿಕೊಂಡು ಇಲ್ಲಿರ್ತಕ್ಕಂಥ ಒಣಗಿದ ನೆಲದಲ್ಲಿ ಹಸಿರನ್ನು ನೆಡಬೇಕು, ಇಲ್ಲಿರ್ತಕ್ಕಂಥ ಮೈ ಮನಸ್ಸುಗಳ ಕೊಲಸನ್ನು ತೊಳಿಬೇಕು, ಅದೇ ರೀತಿಯಾಗಿ ಈ ಭೂಮಿಯನ್ನು ಒಂದು ಸುಂದರಗೊಳಿಸುವುದರ ಮೂಲಕ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೆ ನೀನು ಪ್ರಾಣದ ತುಣುಕಾಗಬೇಕು ಎನ್ನುವಂತ ಒಂದು ಸಂದೇಶವನ್ನ, ಒಂದು ಆಹ್ವಾನವನ್ನು ಏನ್ ಮಾಡ್ಯಾನ ಅಂತಂದ್ರೆ ಕವಿ ಈ ಗಂಗಾ ಮಾತೆಗೆ ಅಥವಾ ಈ ಗಂಗವ್ವ ತಾಯಿಗೆ ನೀಡಿದ್ದಾರೆ. ಇಲ್ಲಿ ಕವಿಯು ಈ ಗಂಗಾ ಮಾತೆಯನ್ನ ಭೂಮಿಗೆ ಬರಮಾಡಿಕೊಂಡು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಸಹಿತ ಸಹಾಯ ಸಹಕಾರವನ್ನು ಮಾಡಿ ಅವು ಬೆಳೆದು ಅಭಿವೃದ್ಧಿ ಹೊಂದಲು ನಿನ್ನ ಆಶೀರ್ವಾದ ಅಥವಾ ನಿನ್ನ ಮಮತೆ ಅವಶ್ಯಕತೆ ಎನ್ನುವುದನ್ನ ತನ್ನ ಪದ್ಯದಲ್ಲಿ ಕವಿ ಅತ್ಯಂತ ಸುಂದರವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಆ ಒಂದು ಪದ್ಯದ ಅಭ್ಯಾಸ ಭಾಗದ ಬಗ್ಗೆ ಚರ್ಚಿಸೋಣ. ನೀವು ಈ ಒಂದು ಪದ್ಯದ ಅಭ್ಯಾಸ ಭಾಗವನ್ನು ಬರೆಯುವುದಕ್ಕಿಂತ ಪೂರ್ವದಲ್ಲಿ ನಾವು ಕೆಲವೊಂದು ಅಂಶಗಳನ್ನು ನಿಮ್ಮಲ್ಲಿ ಬರ್ಕೋಬೇಕಾಗುತ್ತೆ. ಮೊದಲು ಈ ಪದ್ಯವನ್ನು ಒಂದು ಸಾರಿ ನೀವು ನೋಟ್ಬುಕ್ನಲ್ಲಿ ಬರಬೇಕು. ಅದಾದ ನಂತರ ಆ ಪದ್ಯದ ಹಿಂದಗಡೆ ಇರತಕ್ಕಂಥ ಅಥವಾ ಪದ್ಯದಲ್ಲಿ ಬರ್ತಕ್ಕಂಥ ಹೊಸ ಪದ್ಯಗಳ ಅರ್ಥವನ್ನು ಬರೀಬೇಕು. ಅದಾದ ನಂತರ ಆ ಒಂದು ಪದ್ಯದಲ್ಲಿ ಬರ್ತಕ್ಕಂಥ ವಿವರ ತಿಳಿಯಲು, ಇಲ್ಲಿ ಗಂಗವ್ವ ಮತ್ತು ಪದಪದಾರ್ಥವನ್ನು ಅಂತ ಎರಡೂ ವಿವರಗಳು ಕೊಟ್ಟಿದ್ದಾರೆ. ಆ ಎರಡೂ ವಿವರಗಳನ್ನು ಮಾಡಬೇಕು ನೀವು ಬರೆದಿರಬೇಕು. ಇದಾದ ನಂತರ ಈ ಪದ್ಯದಲ್ಲಿ ಇರ್ತಕ್ಕಂಥ ಸುಮಾರು 30 ಒತ್ತಕ್ಷರ ಪದಗಳನ್ನ ನೀವು ಬರೆದಿರಬೇಕು. ಅದಾದ ನಂತರ ಡಾಕ್ಟರ್ ಸಿದ್ದಲಿಂಗ ಪಟ್ಟಣ ಶೆಟ್ಟಿಯವರ ಕವಿ ಕಾವ್ಯ ಪರಿಚಯವನ್ನು ಬರೆದು ಪೂರ್ಣಗೊಳಿಸಬೇಕು. ಅದಾದ ನಂತರ ಈ ಒಂದು ಪದ್ಯದ ಅಭ್ಯಾಸ ಭಾಗವನ್ನ ನಾವು ಬರೆಯಬೇಕಾಗುತ್ತೆ. ವಿದ್ಯಾರ್ಥಿಗಳ, ಈಗಾಗಲೇ ನೀವು ನಾನು ಈವರೆಗೆ ಹೇಳಿದಂತಹ ಎಲ್ಲ ಅಭ್ಯಾಸ ಭಾಗವನ್ನ ಅಥವಾ ಎಲ್ಲ ಅಂಶಗಳನ್ನು ಬರೆದಿದ್ದೀರಿ ಎಂದು ತಿಳಿದುಕೊಂಡು ಇವತ್ತಿನ ದಿನ ನಾನು ಅಭ್ಯಾಸದ ಭಾಗವನ್ನ ಚರ್ಚೆ ಮಾಡೋಣ. ಇವತ್ತಿನ ದಿನ ನಾವು ಬಿಟ್ಟ ಸ್ಥಳಗಳನ್ನ, ಸಮಣಾತ್ಮಕ ಪದಗಳನ್ನ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಉಳಿದ ಅಭ್ಯಾಸ ಭಾಗವನ್ನ ಮುಂದಿನ ಪೂರ್ಣ ಅವಧಿಯಲ್ಲಿ ಚರ್ಚಿಸೋಣ. ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ತುಂಬಿರಿ. ಇಲ್ಲಿ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಆ 5 ಬಿಟ್ಟ ಸ್ಥಳದ ಕೆಳಗಡೆ 5 ಸೂಕ್ತವಾದಂತಹ ಪದಗಳನ್ನು ಅಥವಾ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಪ್ರತಿಯೊಂದಕ್ಕೂ ಸರಿ ಹೊಂದುವಂತ ಪದವನ್ನು ಆರಿಸಿ ಆ ಒಂದು ಬಿಟ್ಟ ಸ್ಥಳದಲ್ಲಿ ತುಂಬಬೇಕಾಗುತ್ತೆ. ಒಂದೇದು ಭಾರವ್ವ ತಾಯಿ ಡ್ಯಾಶ್ ತಾಯಿ. ಪುಸ್ತಕದಲ್ಲಿ ಭಾರವ ತಾಯಿ ಡ್ಯಾಶ್ ತಾಯಿ ಕೊಟ್ಟರೆ ಈ ಗಂಗವ್ವ ಅನ್ನುವಂತ ಪದವನ್ನು ಬಿಟ್ಟಿರುವುದರಿಂದ ನಾವು ಇಲ್ಲಿ ಗಂಗವ್ವ ಅನ್ನುವಂತ ಪದವನ್ನು ತುಂಬಿ ಭಾರವ್ವ ತಾಯಿ ಗಂಗವ್ವ ತಾಯಿಯನ್ನು ಆ ಒಂದು ಸಾಲನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಹೊಳೆಯಮ್ಮ ತಾಯಿ ಡ್ಯಾಶ್ ತಾಯಿ, ಇಲ್ಲಿ ನಾವು ಹೊಳೆಯಮ್ಮ ತಾಯಿ ನೀರವ್ವ ತಾಯಿ ಅನ್ನುವಂತ ಪದವನ್ನು ತುಂಬಬೇಕಾಗುತ್ತೆ. ಮೂರನೇದು ಮೈ ಮನಸ್ಸು ಹೊಲದೆಲ್ಲ ಡ್ಯಾಶ್ ತಾಯಿ, ಈ ತೊಳೆಯವ ಅನ್ನುವಂತ ಪದವನ್ನು ಸೇರಿಸಿ ಈ ಒಂದು ಸಾಲವನ್ನು ಪೂರ್ಣಗೊಳಿಸಬೇಕು. ನಾಲ್ಕನೇದು ನೀರವ ಗಂಗವ್ವ ಡ್ಯಾಶ್ ಪಾರವ ಅಥವಾ ನೀರವ ಗಂಗವ್ವ ಡ್ಯಾಶ್ ಬಾರವ, ಈ ಮಳೆಯಾಗಿ ಬಾರವ ಅನ್ನುವಂತ ಸೂಕ್ತವಾದಂತಹ ಪದವನ್ನು ನಾವು ತುಂಬಬೇಕು. ಇನ್ನು ಐದನೇದು ಒಣಗಿದ ನೆಲದಾಗ ಡ್ಯಾಶ್ ಪಡೆಯುವ, ನಾವು ಹಸುರಾಗಿ ಅನ್ನುವಂತ ಪದವನ್ನ ಇಲ್ಲಿ ತುಂಬಬೇಕು. ಈ ರೀತಿಯಾಗಿ ಈ 4-5 ಬಿಟ್ಟ ಸ್ಥಳಗಳಲ್ಲಿ ಸೂಕ್ತವಾದಂತಹ 5 ಪದಗಳನ್ನು ತುಂಬುವ ಮೂಲಕ ಆ ಒಂದು ಬಿಟ್ಟ ಸ್ಥಳವನ್ನ ಪೂರ್ಣಗೊಳಿಸಲಾಗಿದೆ. ಈಗ ಇಲ್ಲಿ ಸಮಾನಾರ್ಥಕ ಪದಗಳನ್ನು ನೋಡೋಣ. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಕ್ಕೆ ಸಮನಾದಂತಹ ಅಥವಾ ಅದಕ್ಕೆ ಇನ್ನೊಂದು ಅರ್ಥವನ್ನು ನಾವೇನ್ ಮಾಡಬೇಕಿದೆ, ಬರೀಬೇಕಾಗುತ್ತೆ. ಒಂದೇದು ನೀರು ಜಲ, ನೀರು ಇದರ ಇನ್ನೊಂದು ಸಮಾನಾರ್ಥಕ ಪದ ಅಥವಾ ಅರ್ಥ ಜಲ. ಇಲ್ಲಿ ಏನ್ ಮಾಡಬಹುದು ನಾವು ಒಂದೊಂದು ಪ್ರಾಣ ಅಂತ ಬರೀಬಹುದು ನೀರು ಜಲ. ಎರಡನೇದು ನವ ಆಕಾಶ ಗಗನ, ನಾವು ಒಂದು ಬರ್ತೇವೆ ಸಾಕು ಆಕಾಶ. ಮೂರನೇದು ಕುಣಿ ಹೊಂಡ ಮತ್ತು ನೃತ್ಯ, ಇಲ್ಲಿ ಕುಣಿ ಅನ್ನುವಂಥ ಪದ ಎರಡು ಅರ್ಥವನ್ನು ಕೊಡುತ್ತೆ, ಎರಡು ಬೇರೆ ಬೇರೆ ಬಾರ ಅರ್ಥವನ್ನು ಕೊಡ್ತದೆ. ಅದಕ್ಕಾಗಿ ಕುಣಿ ಅಂದ್ರೆ ಒಂದು ಹೊಂಡ ಅಂತ ಆಗಬಹುದು ಅಥವಾ ತಗ್ಗು ಅಥವಾ ಕುಳಿ ಅಂತ ಆಗಬಹುದು, ಇನ್ನೊಂದು ನೃತ್ಯ ಅಥವಾ
ಬಂಡ ಅಥವಾ ನೃತ್ಯ. ನಾಲ್ಕು ತಾಯಿ ಮಾತೆ ಅಮ್ಮ ಅವ್ವ. ಇಲ್ಲಿ ನಾವು ತಾಯಿಯನ್ನು ಕರೆದರೆ ಮಾತೆ ಅಥವಾ ಅಮ್ಮ ಅನ್ನುವಂಥ ಸಂಗ್ರಾಂತಿ ಪದವನ್ನು ಬರೆದಿದ್ದೇವೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ನಾಲ್ಕು ಪ್ರಶ್ನೆಗಳಿಗೆ ನಾವು ಕೇವಲ ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. ಒಂದನೇ ಪ್ರಶ್ನೆ, ನೀರು ಎಲ್ಲೆಲ್ಲಿ ತುಂಬಬೇಕೆಂದು ಕವಿ ಹೇಳುತ್ತಾರೆ. ನೀರು ಎಲ್ಲೆಲ್ಲಿ ತುಂಬಬೇಕೆಂದು ಕವಿ ಹೇಳುತ್ತಾರೆ. ನೀರು ನೆಲದ ಕಣಕಣದಲ್ಲಿ ಮತ್ತು ಮನದ ಪದ ಪದಗಳಲ್ಲಿ ತುಂಬಬೇಕೆಂದು ಕವಿ ಹೇಳಿದ್ದಾರೆ ಅಥವಾ ಹೇಳುತ್ತಾರೆ. ನೀರು ನೆಲದ ಕಣಕಣದಲ್ಲಿ ಮತ್ತು ಮನದ ಪದ ಪದಗಳಲ್ಲಿ ತುಂಬಬೇಕೆಂದು ಕವಿ ಹೇಳಿದ್ದಾರೆ ಅಥವಾ ಹೇಳುತ್ತಾರೆ. ಪ್ರಶ್ನೆ ಎರಡು, ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. ನೀರು ಯಾವ ರೀತಿ ಭೂಮಿ ಮೇಲೆ ಹರಿದು ಬರಬೇಕು, ಅದು ಹೇಗೆ ಹರಿದು ಬರಬೇಕು ಅಂತ ಕವಿ ವಿನಂತಿಸಿಕೊಂಡಿದ್ದಾರೆ. ನೀರು ಹೊಳೆಯಾಗಿ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. ಇದು ಭೂಮಿ ಮೇಲೆ ಆ ನೀರು ಹೊಳೆಯಾಗಿ ಹರಿದು ಬಂತು ಅಂದ್ರೆ ಸಾಕಷ್ಟು ಜನಕ್ಕೆ ಉಪಯೋಗ ಆಗೋದ್ರಿಂದ ನೀರು ಹೊಳೆಯಾಗಿ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ. ಪ್ರಶ್ನೆ ಮೂರು, ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕೆಂದು ಕವಿ ಹೇಳುತ್ತಾರೆ. ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕೆಂದು ಕವಿ ಹೇಳುತ್ತಾರೆ. ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಹೊಳೆಯಬೇಕೆಂದು ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ. ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಅಥವಾ ಹಸುರಾಗಿ ಹೊಳೆಯಬೇಕೆಂದು ಕವಿ ಇಲ್ಲಿ ಹೇಳುತ್ತಾರೆ. ಪ್ರಶ್ನೆ ನಾಲ್ಕು, ಈ ಕವನವನ್ನು ಬರೆದವರು ಯಾರು ಅಥವಾ ಈ ಒಂದು ಪದ್ಯವನ್ನು ಬರೆದವರು ಯಾರು? ಈ ಕವನವನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿಯವರು. ಈ ಒಂದು ಪದ್ಯವನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿಯವರು. ವಿದ್ಯಾರ್ಥಿಗಳ ಇವತ್ತಿನ ದಿನ ನಾವು ಈ ಬಿತ್ತ ಸ್ಥಳಗಳನ್ನು, ಪದಗಳ ಅರ್ಥವನ್ನ ಮತ್ತು ಒಂದು ವಾಕ್ಯದ ಪ್ರಶ್ನೆಗಳನ್ನು ಬರೆದಿದ್ದೇವೆ. ನಾಲ್ಕು ದಿನ ಮುಂದಿನ ಅಭ್ಯಾಸ ಭಾಗವನ್ನು ಚರ್ಚಿಸೋಣ. ಇವುಗಳನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ದುಂಡಾಗಿ ತಿಳಿಯುವಂತೆ ಬರೆದಿದ್ದೇವೆ.